ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಶಾನ್ವಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಬಿರಿಯಾನಿ ಹೇಗೆ ಮಾಡೋದು ಮನೇಲೇ ಅಂತ ತೋರಿಸ್ತಾ ಇದ್ದೀನಿ. ನೀವು ಯೂಶ್ವಲಾಗಿ ಟೊಮೊಟೊ ಪಲಾವ್, ಟೊಮೊಟೊ ಬಾತ್ ಮನೇಲಿ ಮಾಡ್ತಾನೆ ಇರ್ತೀರಾ. ಸೊ ಈ ಥರ ಒಂದು ಬಿರಿಯಾನಿನ ಮನೇಲಿ ಒಂದು ಸರಿ ಮಾಡಿ ನೋಡಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಈ ಬಿರಿಯಾನಿ. ಸೊ ಒಂದು ಸರಿ ಟ್ರೈ ಮಾಡಿ. ಸೊ ಕ್ವಿಕ್ಕಾಗಿ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಮೊದಲನೇದಾಗಿ ಒಂದು 3 ಟೊಮೊಟೊ ಬೇಕಾಗುತ್ತೆ. ನೆಕ್ಸ್ಟು ಒಂದು 4 ಈರುಳ್ಳಿ ಬೇಕಾಗುತ್ತೆ. ನೆಕ್ಸ್ಟು ಒಂದು ಬಿರಿಯಾನಿ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಸೊ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ನಾವು ಸ್ವಲ್ಪ ಎಣ್ಣೆ ಹಾಕೊಬೇಕಾಗುತ್ತೆ, ಅಂದರೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕೊಬೇಕಾಗುತ್ತೆ. ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಒಂದು 3-4 ಪಲಾವ್ ಎಲೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬ್ರೌನ್ ಆಗಲಿ. ಅದು ಬ್ರೌನ್ ಆದ ತಕ್ಷಣ ನೋಡೋಕೆ ಅದಕ್ಕೆ 3-4 ಮರಾಠಿ ಮೊಗ್ನ ಹಾಕ್ಕೊಂಡಿದ್ದೀನಿ ನಾನು. ಸೊ ಅದನ್ನು ಫ್ರೈ ಮಾಡಿಕೊಂಡು ನೋಡಿ, ಆನಿಯನ್ ಹಾಕ್ಕೊಂಡು ಆನಿಯನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಂತರ ಒಂದು 3 ಈರುಳ್ಳಿ ಟೊಮೊಟೊ ತೋರಿಸಿದ್ನಲ್ಲ, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ತಿರ್ಗಾ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಫುಲ್ಲು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ, ಯಾಕೆಂದರೆ ಟೊಮೊಟೊ ಜ್ಯೂಸ್ ಎಲ್ಲ ನೀಟಾಗಿ ಬಿಟ್ಟು ಸಾಫ್ಟ್ ಆಗಬೇಕು. ಸೊ ಈಗ 1 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಈಗ 1 ಸ್ಪೂನ್ ಅರಶಿನದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ನೀಟಾಗಿ ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಟೊಮೊಟೊ ನೀಟಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಕ್ಕೆ ಬಿಡಬೇಕಾಗುತ್ತೆ. ನೋಡಿ, ನಾನೀಗ ಎಷ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಸಾಫ್ಟಾಗಿ ಬರಬೇಕು ಈ ಟೊಮ್ಯಾಟೊ. ನೋಡಿ, ಈ ಥರ ನೀಟಾಗಿ 1-2 ನಿಮಿಷ ಸಾಫ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಮ್ಯಾಶ್ ಆಗಬೇಕು ನೀಟಾಗಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ನೆಕ್ಸ್ಟು ಈಗ 1-2 ಸ್ಪೂನಷ್ಟು ನಾನು ಈಸ್ಟರ್ನ್ ಬಿರಿಯಾನಿ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವುದು ಬಿರಿಯಾನಿ ಮಸಾಲ ಪೌಡ್ರ್ ಸಿಕ್ಕಿದ್ರು ಪರವಾಗಿಲ್ಲ, ಅದು 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಬೇಕಾಗಿತ್ತು, ಆ ಕ್ಲಿಪ್ ಮಿಸ್ ಆಗಿದೆ. ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ. ಸೊ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊಬೇಕು. ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಅಕ್ಕಿ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿತಾ ಇದೆ. ಮೇಲುಗಡೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಯಾವಾಗಲೂ ಅಷ್ಟೇ, ಎಲ್ಲ ಐಟಮ್ನು ಫ್ರೈ ಮಾಡೋದಾದಮೇಲೆ ನೀರು ಹಾಕಿ, ನೀರು ಕುದಿ ಬಂದಾದಮೇಲೆ ಅಕ್ಕಿ ಹಾಕಿ, ಅಕ್ಕಿನೂ ಜೊತೆಗೆ ಕುದಿಬೇಕು. ಆವಾಗಲೇ ಅದನ್ನು ಕುಕ್ಕರ್ನ ಮುಚ್ಚಬೇಕು. ಆವಾಗ ನೋಡಿ, ಈ ಥರ ಈಗ ಓಪನ್ ಮಾಡಿದಾಗ ಬರೀ ಎಲ್ಲ ಮೇಲುಗಡೆ ಏನೂ ತೇಲ್ತಾ ಇಲ್ಲ, ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈ ಥರ ನಮಗೆ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ಬಿರಿಯಾನಿ, ಉದ್ರ ಉದ್ರ ಆಗಿ ಬಂದಿದೆ. ನೋಡಿ, ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿದ್ರಾ, ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಿರಿಯಾನಿ. ಇದು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್, ಏನಕ್ಕಂದರೆ ತುಂಬ ಸಿಂಪಲ್, ಯಾವುದಕ್ಕೂ ಮಿಕ್ಸಿ ಮಾಡಬೇಕು ಅಂತ ಏನಿಲ್ಲ. ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ, ಮತ್ತು ಬಿರಿಯಾನಿ ಪೌಡ್ರ್ ಒಂದಿದ್ದರೆ ಸಾಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈರುಳ್ಳಿನೂ ಅಷ್ಟೇ, ನಾನು ಕಡಿಮೆನೇ ಬಳಸಿದ್ದೀನಿ. ನೋಡಿ, ಈಗ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಸೂಪರಾಗಿರೋ ಟೊಮೊಟೊ ಬಿರಿಯಾನಿ ರೆಡಿ ಆಗಿದೆ. ಇದನ್ನು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.